ಹಾಯ್ ಹಲೋ, ನಮಸ್ಕಾರ ಕರ್ನಾಟಕ. ಇದು ನಿಮ್ಮ ಪ್ರೋಮೋಟರ್ ಕನ್ನಡ, ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇರೋದು. ಸ್ವಲ್ಪ ರಿವ್ಯೂ ಲೇಟ್ ಆಯಿತು, ಯಾಕಪ್ಪಂದ್ರೆ ನಾನಿರೋ ಜಾಗದಲ್ಲಿ 10:30 ಶೋ ಇದ್ದಿದ್ದು, ಬೇರೆ ಕಡೆ ಎಲ್ಲ 6 ಗಂಟೆ ಇತ್ತು. ಅದರಿಂದ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆಗಿದ್ದಕ್ಕೆ ಸಾರಿ ಅಂತ ಹೇಳ್ತಾ, ವಿಕ್ರಾಂತ್ ರೋಣ ಮೂವಿ ಸೂಪರ್ ಆಗಿದೆ, ಹೋಗಿ ನೋಡಿ. ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ, ನೀವು ಇವನು ಅವನು ಅವನು ಅಯ್ಯೋ ರಾಮ ಗುರು. ನಾವು ಸ್ಟಾರ್ಟಿಂಗ್ ಕೂತ್ಕೊಂಡಾಗ ನಂಗೆ ನಮ್ಮ ಫ್ರೆಂಡ್ ಗೆಸ್ ಮಾಡ್ದ ಗುರು, ಒಂದು ಲೆಕ್ಕಾಚಾರದಲ್ಲಿ ನಮ್ಮ ಫ್ರೆಂಡ್ ಚೆನ್ನಾಗಿ ಗೆಸ್ ಮಾಡ್ದ, ಇವರೇ ಇರ್ಬೋದೇನೋ ಅಂತ ಒಂದು ಗೆಸ್ ಮಾಡ್ದೆ. ಏ ನಾವಿಲ್ಲ ಗುರು, ಇವರಲ್ಲ ಗುರು, ನಾನು ಆ ಥರ ಇದು ಮಾಡಿಬಿಟ್ಟು ಸುಮ್ಮನಾದ್ವಿ. ಒಬ್ರು ಮೇಲೆ ಒಬ್ರು ಈಗ ಕಳ್ಳ ಅವನ ಇವನ ಅಂತ ಸ್ಕೂಲಲ್ಲಿ ಪೆನ್ಸಿಲ್ ಕದ್ರೆ ಪೆನ್ ಕದ್ರೆ ಅದು ಮೇಡಮ್ ಇವನ್ ಮೇಡಮ್ ಈ ಮೇಡಮ್ ಇವನ್ ಮೇಡಮ್ ಅಂತ ಹೇಳಲ್ವ, ಆ ಥರ ಆಗೋಗಿತ್ತು ಗುರು ನಮ್ಮ ಪರಿಸ್ಥಿತಿ. ಇಂಟರ್ವ್ಯೂಲಲ್ಲಿ ಕೊಟ್ಟರು ಗುರು ಒಂದು ಟ್ವಿಸ್ಟು, ಅಯ್ಯೋ ಗುರುಗಳೇ, ಅಯ್ಯಪ್ಪ ಉಪೇಂದ್ರ ಅವ್ರ ತಮ್ಮ ಅಂತ ಹೇಳ್ಬೋದು. ಇನ್ನ ಸುಮ್ಮನೆ ಹೇಳೋದಲ್ಲ, ಉಪೇಂದ್ರ ಅವ್ರ ತಮ್ಮನೇ. ಒಂದೇನಪ್ಪ ಅಂದರೆ, ಇದು ರಂಗಿತರಂಗದಲ್ಲಿ ನಿಮಗೆ ತಳಗ ಉಳಬಿಟ್ರಲ್ಲ ಅದೆಲ್ಲ ಗುರು, ಇದು ಅಸಲಿ ಆಟ ಈಗ ಶುರು ಅಂತ ಸುದೀಪ್ ಅವರು ಈ ಮೂವಿಲಿ ಹೇಳಿರೋರಿಗೆ ಕರೆಕ್ಟಾಗಿ ಹೇಳಿದ್ದಾರೆ. ನಾವು ಇಂಟರ್ವ್ಯೂಲಲ್ಲಿ ಫಿಲಮ್ ಸ್ಟಾಪ್ ಆದಾಗ ಹುಡುಗರು ನಾವು ಅನ್ಕೊಂಡಿದ್ದೆ ಒಂದು, ಏನು ಗುರು ಇದು ಹಿಂಗಾಗೋಯ್ತಲ್ಲ ಅನ್ನೋ ಥರ ಆಗಿತ್ತು. ಇಂಟರ್ವ್ಯೂ ಮುಗಿದ ಮೇಲೆ ಕೊಟ್ಟರು ತಿರ್ಗಾ ಟ್ವಿಸ್ಟು ಟ್ವಿಸ್ಟು ಟ್ವಿಸ್ಟು, ಏನು ಗುರು ಇಷ್ಟಿದ್ದು ಗುರು ಟ್ವಿಸ್ಟು. ಲಾಸ್ಟಲ್ಲಿ ವಿಲನ್ ಯಾರು ಅಂತ ಈ ಫಿಲಮಲ್ಲಿ ಯಾವುದೇ ಕಾರಣಕ್ಕೂ ರಿವೀಲ್ ಮಾಡಿಲ್ಲ. ಯಾರು ವಿಲನ್ನು ಅಂತ ನಾನು ಹೇಳ, ವಿಲನ್ ಗುರು ಹೋಗಿ ಥಿಯೇಟರ್ ನೋಡ್ಬೇಕು, ನೀವು ಥಿಯೇಟ್ರಲ್ಲೇ ನೋಡ್ಬೇಕು ಗುರು. ಆಮೇಲೆ ಇನ್ನೊಂದು ಏನಪ್ಪ ಬೇಜಾರು ವಿಚಾರ, ಏನಪ್ಪ ಬೇಜಾರು ವಿಚಾರ ಅಂದರೆ ಅರ್ಥ ಆಗಿಲ್ಲ ಗುರು. ಯಾಕೆ ಅಂದರೆ ಫುಲ್ಲು ಕ್ರೌಡು, ಫುಲ್ಲು ಸೌಂಡು, ಅರ್ಧ ಮುಕ್ಕಾಲು ಗಂಟೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಫಸ್ಟ್ ಶೋ ನೋಡಿದವ್ರಿಗೆ ಏನೂ ಅರ್ಥ ಆಗಿರಲ್ಲ, ಇದಂತೂ ಬರ್ದು ಮಾಡಿಕೊಬಿಡಿ. ಫಸ್ಟ್ ಶೋ ನೋಡಿರೋರಿಗೆ ಏನಂದ್ರೆ ಏನೂ ಅರ್ಥ ಆಗಿರಲ್ಲ, ಅದು ಮುಕ್ಕಾಲು ಗಂಟೆಯಿಂದ 1 ಅವರ್. ಯಾಕೆಂದ್ರೆ ಬರೀ ವಿಜುವಲ್ಗಳು ಅದು ಇದು. ಆಮೇಲೆ ಗಡಾಗ್ರಕಮ್ಮ ಸಾಂಗ್ ಬಂದಾಗಲಂತೂ ಏಯ್ಯಪ್ಪ, ಹುಡುಗರುಗಳ ಸ್ಥಿತಿ ನೋಡ್ಬಿಟ್ರೆ ನೀವು ಥಿಯೇಟರ್ ಹೋಗ್ಬಿಟ್ಟು, ಇವ್ರು ನಮ್ಮನೆ ಮಕ್ಕಳು ಅಂದ್ಬಿಡ್ತೀರಾ. ಆ ಮಟ್ಟಿಗೆ ಗಡಾಗ್ರಕಮ್ಮ ಸಾಂಗ್ ಎಲ್ಲ ಡ್ಯಾನ್ಸ್ ಮಾಡಿರೋದು, ಗಡಾಗ್ರಕಮ್ಮ ಸಾಂಗ್ ಡ್ಯಾನ್ಸ್ ಮಾಡ್ದಿರೋರು ಯಾರಿಲ್ಲ ಗುರು, ಎಲ್ಲ ಫಸ್ಟ್ ಕ್ಲಾಸಾಗಿ ಡ್ಯಾನ್ಸ್ ಮಾಡೋರೆ. ಓವರಾಲ್ ಮೂವಿ ಮಾತ್ರ ಬೆಂಕಿ, ಅರ್ಥ ಮಾಡ್ಕೋಬೇಕು ಅಂತಂದರೆ ನೀವು ಕೊನೆ ಗಂಟ ನೋಡ್ಬೇಕು ಯಾರು ಇಲ್ಲ ಅಂತ ತಿಳ್ಕೋಬೇಕು ಅಂದರೆ. ಆಮೇಲೆ 3D ನೋಡಾಯಿತು, 3D ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತಂದರೆ 3D ನೋಡಬೇಕು, ಹೋಗಿ 2D ನೋಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಒಳ್ಳೆ ತಲೆ ಏನಪ್ಪ ಅಂದರೆ ಅನೂಪ್ ಭಂಡಾರಿ ಅವ್ರದ್ದು ಮತ್ತು ಸುದೀಪ್ ಅಣ್ಣವ್ರದ್ದು, ಜಾಕ್ಮಂಜ ಪ್ರೊಡ್ಯೂಸರ್ ಅವ್ರದ್ದು 2D ಬಿಟ್ಟರು. ಈಗ ಹೋಗಿ 2D ನೋಡಿದವರು 3D ನೋಡಬೇಕು. ಅದ್ರ ಒಳ್ಳೆ ಬಿಸ್ನೆಸ್ ಮೈಂಡು ಅದೊಂದು ಚೆನ್ನಾಗಿದೆ, ಬಿಸ್ನೆಸ್ ಮೈಂಡ್ ಚೆನ್ನಾಗಿ ವರ್ಕೌಟ್ ಆಗೋದು ಮಾತ್ರ 100%. ಓವರಾಲ್ 30 ದೇಶದಲ್ಲಿ ಮೂವಿ ರಿಲೀಸ್ ಆಗಿರೋದು, ಯಶಸ್ವಿ ಪ್ರದರ್ಶನ. ನಾನಿರೋ ಜಾಗದಲ್ಲಿ ಸ್ವಲ್ಪ ಲೇಟ್ ಆಯಿತು, 10:30 ಶೋ, ಬೇರೆ ಕಡೆಯಲ್ಲಿ 6 ಗಂಟೆ ಶೋ, ಟ್ರೈ ಮಾಡಿದೆ. ಬಟ್ ನಾವಿರೋ ಜಾಗದಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕು ಮೊದಲು, ಫಸ್ಟ್ ಆಫ್ ಆಲ್ ಅಂದ್ಬಿಟ್ಟು ನಾವಿರೋ ಜಾಗದಲ್ಲಿ ಫಿಲಮ್ ನೋಡಿ. ಈಗ ನೆಕ್ಸ್ಟು ನಾನು 3D ನೋಡ್ತೀನಿ, 3D ನೋಡಿ 3D ಎಕ್ಸ್ಪೀರಿಯೆನ್ಸ್ ಹೆಂಗೈತೆ ಅಂತ ಹೇಳ್ತೀನಿ. 2D ಓಕೆ ಗುರು, ನಾರ್ಮಲ್. ಯಾವ ಥರ ನೀವು ಬೇರೆ ಚಿತ್ರಗಳನ್ನ ಏನು ನೋಡ್ತೀರಾ ಅದೇ ಥರ ಇತ್ತು ಓವರಾಲ್ ಆಗಿ. 3D ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಬೇಕು ಅಂದರೆ, ನಾನು ನಾಳೆ ಮೋಸ್ಟ್ಲಿ ನಾಳೆ ನಾನು 3D ನೋಡ್ಬಿಟ್ಟು ನಿಮಗೆಲ್ಲ 3D ಎಕ್ಸ್ಪೀರಿಯೆನ್ಸ್ ಯಾವ ಥರ ಇರ್ತದೆ ಅಂತ ಹೇಳ್ತೀನಿ. 2D ಏನು ಕಮ್ಮಿ ಇಲ್ಲ, 2D ಎದುರುಗಡೆ ಈಗ ನಾವು ಮುಂದಡೆ ಸ್ಕ್ರೀನಲ್ಲಿ ಕುಂತಿದ್ರೆ ಎತ್ತಿ ರಪ್ಪ ರಪ್ಪ ನಮಗೆ ಹೊಡೆದಂಗೆ ಆಯ್ತದೆ, ಕಣ್ಣು ಮುಂದೆ ರಪ್ಪನ್ ಪಾಸ್ ಆಗೋದು. ಅದೇನು ಆ ಒಂದು ಝೂಮ್ ಔಟು ಝೂಮ್ ಇನ್ ಆಗಿರೋದು ಗೊತ್ತೇ ಆಗಲ್ಲ, ಒಂದು ಸೆಕೆಂಡ್ ಹಿಂಗೆ ಮುಚ್ಚಿ ಬಿಡೋಷ್ಟರಲ್ಲಿ ಅದು ಪಾಸ್ ಆಗ್ಬಿಟ್ಟಿರ್ತದೆ. ಡೀಟೇಲಿಂಗೆಲ್ಲ ಈಗ ಹೇಳ್ಬಿಟ್ರೆ ನಿಮಗೆ ಅರ್ಧ ಫಿಲಮ್ನ ಹೇಳ್ಬಿಟ್ಟಂಗೆ ಆಯ್ತದೆ, ಇದು ಬೇಡ. ದಯವಿಟ್ಟು ಹೋಗಿ ಮೂವಿನ ಥಿಯೇಟರ್ ನೋಡಿ, 2D ನೋಡಿದವರು ದಯವಿಟ್ಟು ಹೋಗಿ 3D ನೋಡಿ, 3D ನೋಡಿ. 2D 3D ಏನು ಡಿಫ್ರೆನ್ಸ್, ನಿಮ್ಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. 3D ನೋಡಿರೋರು ಕೂಡ ನನಗೆ ಕಮೆಂಟ್ ಮಾಡಿ ಯಾವ ಥರ 3D ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ಯಾಕಂದ್ರೆ ನಾನು 3D ಹೋಗಿಲ್ಲ, ನಾಳೆ ಹೋಗಿ ನಿಮಗೋಸ್ಕರ 3D ನೋಡ್ತೀನಿ. ಬಿಟ್ಟರೆ ಹೋಗಿ ಥಿಯೇಟರ್ ನೋಡಿ ಅಂತ ಹೇಳ್ತಾ, ಮೂವಿ ಮಾತ್ರ ಫೈನ್. ನನ್ನ ಕಡೆಯಿಂದ ರೇಟಿಂಗ್ ಅಂತ 10 ಗೆ 10 ಕೊಡ್ಬೋದು, ಬೇರೆ ಮಾಡ್ತೀನಿ 10 ಗೆ 10 ಗುರು ಅಂತ ಹೇಳ್ತಾ ಅಷ್ಟೇ. ಮೂವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿ ಓಡುತ್ತೆ. ಥ್ಯಾಂಕ್ಸ್ ಗುರು, ಎಲ್ರಿಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಎಲ್ಲ ವ್ಯೂಸ್ ನೋಡ್ತಾ ಇದ್ದೀರಾ, ಚೆನ್ನಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಅದು ಬಿಟ್ಟರೆ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ತಪ್ಪಿದ್ರೆ ಹೇಳಿ ತಿದ್ಕೊಳ್ಳೋಣ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ವಿಕ್ರಾಂತ್ ರೋಣ ಆ್ಯಂಡ್ ಟೀಮ್, ಆಲ್ ದ ಬೆಸ್ಟ್ ಸುದೀಪ ಅವ್ರ ಫ್ಯಾನ್ಗೆ, ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಮುಂದಿನ ವಿಡಿಯೋ ಸಿಗೋಣ, ಅಂಟಿಲ್ ದೆನ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಗಂಟೆ ನೋಡಿರಪ್ಪ.